ಪ್ರೋಕ್ತನಾಜಿತ ಗುಂ ಸಹ ಮಾನ ಮುಗ್ರ ಅಗ್ನಿಗುಂ ಹುವೇಮ ಪರಮಾತ್ ಸಧಸ್ತಾತ್ ಸನಃ ಪರಿಷತತಿ ದುರ್ಗಾಣಿ ವಿಶ್ವಾಕ್ಷಾಮದ್ದೇವೋ ಅತಿ ದುರಿತಾತ್ಯಗ್ನಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಡಿಸೆಂಬರ್ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನೋಡೋಣ. ಬಹಳ ಸರಳವಾಗಿ ನಾನು ಈ ತಿಂಗಳ ವಿಡಿಯೋಸನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ವಿಚಾರಗಳನ್ನು. ಏನೇನು ಬದಲಾವಣೆ ಇದೆ ಕುಂಭರಾಶಿಯವರಿಗೆ? 11ನೇ ಮನೆಯಲ್ಲಿದ್ದಂಥ ಶುಕ್ರ, ಅಂದರೆ ಶತ್ರು ಮನೆಯಲ್ಲಿದ್ದಂಥ ಶುಕ್ರ 2ನೇ ತಾರೀಕು ಡಿಸೆಂಬರ್ 2ನೇ ತಾರೀಕು 12ನೇ ಮನೆಗೆ ಬರ್ತಾರೆ, ಮಿತ್ರನ ಮನೆಗೆ ಬರ್ತಾರೆ. ಆದರೂ ಕುಂಭರಾಶಿಯವರಿಗೆ ವ್ಯಯಸ್ಥಾನವೇ. ಕುಂಭರಾಶಿಗೆ ಸುಖಸ್ಥಾನ ಹಾಗೂ ಭಾಗ್ಯಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರ 12ನೇ ಮನೆಗೆ ಬಂದರೂ ಸಹ ಕುಂಭರಾಶಿಯ ಅಧಿಪತಿಯ ಶನಿಯ ಮತ್ತೊಂದು ಮನೆಗೆ ಬರ್ತಾ ಇದ್ದಾರೆ, ಮಿತ್ರನ ಮನೆಗೆ, ಪಾಸಿಟಿವ್. ಇನ್ನು ಸೂರ್ಯ ನೋಡಿ, ದಶಮ ಸ್ಥಾನದಲ್ಲಿದ್ದಂಥ ಸೂರ್ಯ 16ನೇ ತಾರೀಕು ಏಕಾದಶ ಸ್ಥಾನಕ್ಕೆ ಬರ್ತಾರೆ. ಅಂದರೆ ವೃತ್ತಿ ಸ್ಥಾನದಲ್ಲಿದ್ದಂಥ ಸೂರ್ಯ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸೂರ್ಯ ಈ ತಿಂಗಳು ಪೂರ್ತಿ ನಿಮಗೆ ಚೆನ್ನಾಗೇ ಇರ್ತಾರೆ. 10ನೇ ಮನೆಯಲ್ಲಿದ್ದರೂ ಒಳ್ಳೆಯದೇ, 11ನೇ ಮನೆಯಲ್ಲಿದ್ದರೂ ಒಳ್ಳೆಯದೇ. ಕಾರಣ ಅದೆರಡು ಅವರಿಗೆ ಮಿತ್ರ ಸ್ಥಾನ. ಇನ್ನು 28ನೇ ತಾರೀಕು ಪುನಃ ನಿಮ್ಮ ರಾಶಿಗೆ ಶುಕ್ರ ಬರ್ತಾರೆ. ಅದು ಕೇವಲ ಒಂದು 3 ದಿನದ ಫಲ, ಅದು ಜನವರಿ ಮಾಸ ಭವಿಷ್ಯಕ್ಕೆ ಹೋಗುತ್ತೆ. ಅದರ ಸಮಯದಲ್ಲಿ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಈ ಎರಡು ಬದಲಾವಣೆಗಳನ್ನು ನಾವು ಕಾಣ್ಬೋದು ಮೇಜರಾಗಿ. ಬಿಟ್ಟರೆ ಈ ಮಾಸದ ವಿಶೇಷತೆಗಳು, 7ನೇ ತಾರೀಕು ಸ್ಕಂದಷಷ್ಠಿ, ಅವತ್ತು ಸುಬ್ರಹ್ಮಣ್ಯನ ಆರಾಧನೆ. ಇನ್ನು 13ನೇ ತಾರೀಕು ಶಿವದೀಪೋತ್ಸವ, ಈಶ್ವರ ಆರಾಧನೆ. ಇನ್ನು 14ನೇ ತಾರೀಕು ದತ್ತಾತ್ರೇಯರ ಜಯಂತಿ, ಗುರುಗಳ ಆರಾಧನೆ. ಇನ್ನು 23ನೇ ತಾರೀಕು ಕಾಲಭೈರವಾಷ್ಟಮಿ, ಹಾಗಾಗಿ ಕಾಲಭೈರವನ ಆರಾಧನೆ. ಈ 4 ಆರಾಧನೆಗಳನ್ನು ನಾವು ಈ ತಿಂಗಳಲ್ಲಿ ನೋಡ್ಬೋದು. ಜೊತೆಗೆ 16ನೇ ತಾರೀಕು ಧನುರ್ಮಾಸ ಪ್ರಾರಂಭ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ದರ್ಶನ ಮಾಡಿ ಭಗವಂತನ ಅಥವಾ ಭಗವತಿಯ ಅನುಗ್ರಹವನ್ನು ಪಡ್ಕೊಳ್ಬೇಕು. ಇದೆಲ್ಲ ನಮಗೆ ಕಾಲಕಾಲನ ಬಂದಿರತಕ್ಕಂಥ ಸಂಪ್ರದಾಯ, ಅದನ್ನು ಮಾಡ್ಕೊಂಡು ಹೋಗಿ. ಸರಿ, ಕುಂಭರಾಶಿಯವ್ರಿಗೆ ಈ ತಿಂಗಳು ಹೇಗಿರುತ್ತೆ? ಭಾಳ ಮಿಶ್ರ ಫಲ ಕಣ್ರಿ. ಒಂದು ಶುಕ್ರ ಹಾಗೂ ಸೂರ್ಯನಿಂದ ಅಧಿಕವಾದ ಲಾಭ. ಜನ್ಮ ಶನಿ ಪ್ರಭಾವದಲ್ಲಿದ್ದೀರಾ, ಗುರುಬಲ ಇಲ್ಲ. ನೋಡ್ಕೊಳ್ಳಿ, ಇನ್ನೊಂದು 3-4 ತಿಂಗಳಿದೆ. ಕುಂಭರಾಶಿಯವರು ಎಷ್ಟು ಅದ್ಭುತವಾದ ಫಲ ಪಡೀತಾರೆ 2025ರಲ್ಲಿ. ಶನಿ ಬದಲಾವಣೆ, ಗುರು ಬದಲಾವಣೆ, ಒಂದು ಕಡೆ ಜನ್ಮ ಶನಿ ನಿವಾರಣೆ ಆಗುತ್ತೆ, ಇನ್ನೊಂದು ಕಡೆ ಗುರುಬಲ ಬರುತ್ತೆ. ಆಹಾ, ಎಷ್ಟು ಸಂತೋಷ ಆಗುತ್ತೆ ಅಂದರೆ ಕುಂಭರಾಶಿಯವ್ರಿಗೆ ಜೀವನದಲ್ಲಿ ಅದ್ಭುತ ವರ್ಷ ಭವಿಷ್ಯ. ಇನ್ನೇನು ನಿಮಗೆ ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳ ಒಳಗಡೆ ವರ್ಷ ಭವಿಷ್ಯ ನಿಮಗೆ ಸಿಗುತ್ತೆ, ನೀವು ಅದನ್ನು ನೋಡ್ಬೋದು. ಖಂಡಿತವಾಗ್ಲೂ ಕೂಡ ಅದರಲ್ಲಿ ಯಥೇಚ್ಛವಾದಂಥ ಫಲಗಳನ್ನು ಹೇಳ್ತೀನಿ. ಮಿಸ್ ಮಾಡದೆ ನೋಡಬೇಕಾಗುತ್ತೆ ವರ್ಷ ಭವಿಷ್ಯ ನೀವು ಕುಂಭರಾಶಿಯವರು. ಸರಿ, ಈ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಸಾರ್ಥಕದ ಜೀವನ? ನಿಮಗೆ ವೃತ್ತಿ ಜೀವನದಲ್ಲಿ ಸ್ವಲ್ಪ ಸಾರ್ಥಕತೆ ಸಿಗುತ್ತೆ, ಎಂದೂ ಸಿಗದಂತಹ ಗೌರವ ಸಿಗುತ್ತೆ. ಕಾರಣ ಲಾಭಸ್ಥಾನಕ್ಕೆ ಸೂರ್ಯ ಬರ್ತಾರೆ. ಮನೆ ಕಟ್ಟುವ ಹಾಗೂ ಖರೀದಿಸುವಂಥ ಮನಸ್ಸು ನಿಮ್ಮದಾಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ವಿದ್ಯಾರ್ಥಿಗಳಿಗೆ ಈ ಮಾಸ ಭಾಳ ಉತ್ತಮವಾಗಿರುತ್ತೆ. ಮಧ್ಯವರ್ತಿಗಳಿಗೆ, ಈ ಮಧ್ಯವರ್ತಿ ಮೀಡಿಯೇಟರ್ಸ್ ಇರ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೆಯ ಅನುಕೂಲ ಆಗುತ್ತೆ. ಅಧಿಕ ತಿರುಗಾಟ ಇರುತ್ತೆ. ಆದರೆ ವಾಹನ ಖರೀದಿ ಮಾಡುವಂಥದ್ದು, ವಾಹನ ಚಾಲನೆ ಮಾಡುವಂಥದ್ದು ಎರಡೂ ಕೂಡ ಈ ಮಾಸ ಚೆನ್ನಾಗೇ ಇದೆ, ಏನು ತೊಂದರೆ ಇಲ್ಲ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಹೆಚ್ಚಿನ ಜಯಪ್ರಾಪ್ತಿಯಾಗುತ್ತೆ. ಬಂಧುಗಳ ಆಗಮನದಿಂದ ಸಂತಸದ ವಾತಾವರಣ. ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಫಲ, ಮೃಷ್ಟಾನ್ನ ಭೋಜನ. ಸ್ವಲ್ಪ ಮಟ್ಟಿಗೆ ರಾಜಕೀಯ ಕ್ಷೇತ್ರದಲ್ಲಿರತಕ್ಕಂಥವ್ರಿಗೆ ಜಯಪ್ರಾಪ್ತಿಯಾಗುತ್ತೆ. ಅಧಿಕಾರದ ಹೊಟ್ಟಕ್ಕೆ ಏರುವಂತಹ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ. ಒಂಥರ ಸಹಾಯ ಹಸ್ತ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಮನೆ ಕಟ್ಟುವಂತಹ ಕೆಲಸದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಅನುಕೂಲ ಆಗುತ್ತೆ. ಅಲ್ಪ ಪ್ರಯಾಣ, ಶುಭ ಸಮಾಚಾರ ನಿಮ್ಮ ಮನಸ್ಸಿಗೆ ಕಿವಿಗೆ ಬೀಳುತ್ತೆ, ಆನಂದದಾಯಕ ಆಗುತ್ತೆ. ಉನ್ನತ ವಿದ್ಯೆ ಓದುವಂಥವ್ರಿಗೆ ಈ ಮಾಸ ಉತ್ತಮ ಫಲ. ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಲಾಭದಾಯಕ. ಸ್ಥಾನ ಪಲ್ಲಟ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಸಂಗೀತ ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ, ಆಧ್ಯಾತ್ಮಿಕ ಜ್ಞಾನ ವೃದ್ಧಿಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಹೊಸ ಕೆಲಸದಲ್ಲಿ ಜಯಪ್ರಾಪ್ತಿ, ರಾಜಕೀಯ ಕ್ಷೇತ್ರದಲ್ಲಿ ಅಧಿಕಾರದ ಜೊತೆಗೆ ಒಂದು ತೃಪ್ತಿಯನ್ನು ಕೂಡ ನೀವು ಅನುಭವಿಸ್ತೀರಾ. ಮಾಸದ ಅಂತ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗುತ್ತೆ ಪಾಸಿಟಿವ್ ಆಗಿ. ಮುಂದಿನ ಜೀವನದ ಬಗ್ಗೆ ಮಹತ್ವಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ, ಅದರಲ್ಲೇನು ಸಂದೇಹ ಇಲ್ಲ. ಬಟ್ಟೆ ವ್ಯಾಪಾರಿಗಳಿಗೆ, ಬಂಗಾರದ ವ್ಯಾಪಾರಿಗಳಿಗೆ ಶುಭ ಫಲ, ಶುಭ ಮಾಸ, ಅಧಿಕ ಲಾಭ. ಆಸ್ಪತ್ರೆ ಸಿಬ್ಬಂದಿಗಳಿಗೆ, ಆಸ್ಪತ್ರೆ ನಡೆಸುವಂಥವ್ರಿಗೆ, ವೈದ್ಯರಿಗೆ, ಎಲ್ಲರಿಗೂ ಅನುಕೂಲ ಇರುತ್ತೆ. ಅನಿರೀಕ್ಷಿತವಾದ ಧನಲಾಭ ಪ್ರಾಪ್ತಿ, ಶುಭ ಕಾರ್ಯಗಳು ನಡೆಯುವಂಥದ್ದು, ಮನಸ್ಸಿಗೆ ಸಂತೋಷ ಉತ್ಪತ್ತಿ ಆಗುವಂಥದ್ದು.
ಸರ್ಕಾರಿ ಕೆಲಸಗಳಲ್ಲಿ ಕೂಡ ಉತ್ತಮವಾದಂಥ ಪ್ರಗತಿ, ವಿದೇಶಿ ಪ್ರಯಾಣ ಆಲೋಚನೆ ಅದರಲ್ಲಿ ಸಕ್ಸಸ್ಸು, ಹಿರಿಯರ ಅಧಿಕಾರಿಗಳಿಂದ ಅಂದರೆ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಒಳ್ಳೆಯ ಸಹಾಯ, ಮತ್ತೊಂದು ಉದ್ಯೋಗದ ನಿರೀಕ್ಷೆಯಲ್ಲಿ ನೀವಿದ್ದರೆ ಖಂಡಿತ ಪ್ರಯತ್ನ ಪಡ್ಬೋದು, ಅನುಕೂಲ ಆಗುತ್ತೆ. ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಬಂಡವಾಳ ಹೂಡಿಕೆಯಲ್ಲಿ ಎರಡೆರಡು ಮನಸ್ಸು ನಿಮ್ಮದಾಗುತ್ತೆ. ಆ ಎರಡೆರಡು ಮನಸ್ಸನ್ನು ದೂರ ಹಾಕಿ ಏಕಚಿತ್ತವಾಗಿ ಮುಂದೆ ಹೋಗುವಂಥದ್ದು ಭಾಳ ಒಳ್ಳೆಯದು. ಕೆಲವೊಂದಿಷ್ಟು ಸಣ್ಣ ಸಣ್ಣ ತೊಂದರೆಗಳು ಬಂದರೂ ಕೂಡ ಅದನ್ನೆಲ್ಲ ನೀವು ತಡೆದು ಮುಂದೆ ಹೋಗ್ತೀರಾ. ಸ್ಥಿರಾಸ್ತಿ ಅದರಲ್ಲಿರುವಂಥ ವ್ಯಾಜ್ಯಗಳು ದೂರ ಆಗುತ್ತೆ. ತಿಂಗಳ ಅಂತ್ಯದಲ್ಲಿ ನಿಮಗೆ ಮತ್ತಷ್ಟು ಬಲ ಅನ್ನುವಂಥದ್ದು ವೃದ್ಧಿಯಾಗುತ್ತೆ. ಸ್ತ್ರೀಯರಿಗೆ ಒಳ್ಳೆಯ ಲಾಭ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಬಂಗಾರ ಇತ್ಯಾದಿ ಖರೀದಿ ಮಾಡುವಂಥವ್ರು ಕೂಡ ಒಳ್ಳೆಯ ಮಾಸ ಅಂತ ಹೇಳ್ಬೋದು. ಕುಟುಂಬದ ನೆಮ್ಮದಿಯ ವಾತಾವರಣ, ವೃಥಾ ತಿರುಗಾಟ ಒಂದು ಸ್ವಲ್ಪ ಇರುತ್ತೆ, ಸಹೋದರರ ಸಹಾಯ, ಜೀವನದ ಮುಂದಿನ ದಿನಗಳ ಬಗ್ಗೆ ಆಲೋಚನೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಸಾಧಾರಣವಾಗಿ ನೆಗೆಟಿವಿಟೀಸ್ ಏನಂದರೆ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ, ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆ. ಆಹಾರದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ, ಹೊಟ್ಟೆ ಹಾಗೂ ಜೀರ್ಣಕ್ರಿಯೆ ಸಂಬಂಧಪಟ್ಟಂಥ ತೊಂದರೆಗಳು, ವಿಶ್ರಾಂತಿ ಅಗತ್ಯ. ಮತ್ತು ಆಸ್ತಿಯನ್ನು ಖರೀದಿ ಮಾಡ್ತೀರಾ, ಮನೆ ಕಟ್ತೀರಾ, ಆದರೆ ಆಸ್ತಿ ಖರೀದಿ ಮಾಡುವಂಥ ವಿಚಾರದಲ್ಲಿ ಹುಷಾರಾಗಿರಿ, ಮೋಸ ಹೋಗುವ ಸಾಧ್ಯತೆ. ಆಮೇಲೆ ಈ ಸೆಕೆಂಡ್ ಹ್ಯಾಂಡ್ಲು ವಾಹನ ಅಥವಾ ಆ ಥರದ್ದೇನು ತೊಗೋಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಎಲ್ಲ ಥರದ್ದು ನೋಡ್ಕೊಂಡು ತೊಗೊಳ್ಳಿ, ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ. ಇನ್ನು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಯಾವುದು ದಿಢೀರಂತ ತೊಗೊಳ್ಬೇಡಿ, ತೀಕ್ಷ್ಣವಾಗಿರೋದು ಬೇಡ, ಸ್ವಲ್ಪ ಮಟ್ಟಿಗೆ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಭಾಳ ಉತ್ತಮ. ಫೈನಾನ್ಸ್ ಹಣದ ವಿಚಾರದಲ್ಲಿ ಸ್ವಲ್ಪ ಮಾನಸಿಕ ನೋವು ಉಂಟಾಗುತ್ತೆ, ಕೆಲವೊಂದು ನಷ್ಟ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೆಮ್ಮದಿಯ ವಾತಾವರಣ ಒಂದು ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆಗಳು, ಹೊಸ ವ್ಯಕ್ತಿಗಳ ಪರಿಚಯ ಮುಖಾಂತರ ಒಂದು ಸ್ವಲ್ಪ ಮಾನಸಿಕ ನೆಮ್ಮದಿ ದೂರ ಆಗುತ್ತೆ. ಮತ್ತು ನೂತನ ವ್ಯಾಪಾರಕ್ಕೆ ಈ ತಿಂಗಳು ಅತ್ಯಂತ ಉತ್ತಮ ಅಲ್ಲ. ಈ ತಿಂಗಳು ನಾವು ಹೊಸದಾಗಿ ಶುರು ಮಾಡ್ತಿದ್ರೆ ಬೇಡ, ಇನ್ನೊಂದು ತಿಂಗಳು ಒಂದು ಒಂದೂವರೆ ತಿಂಗಳು ಕಾದುಬಿಟ್ರೆ ಸಂಕ್ರಾಂತಿ ಬರುತ್ತೆ, ಅದಾದಮೇಲೆ ಬೇಕಾದ್ರೆ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಓವರಾಲ್ ನೋಡಿದಾಗ ಕುಂಭರಾಶಿಯರಿಗೆ ಹೆಚ್ಚಿನ ಶುಭ ಅನ್ನುವಂಥದ್ದಿಲ್ಲ, ಹಾಗಂತ ಅಶುಭ ಅನ್ನುವಂಥದ್ದಿಲ್ಲ. ಏನಪ್ಪ ನೆಗೆಟಿವ್ ಅಂದರೆ ಒಂದು ಜನ್ಮ ಶನಿ, ಇನ್ನೊಂದು ಗುರುಬಲ ಇಲ್ಲ. ಎರಡನೇ ಮನೆ ರಾಹು, ಎಂಟನೇ ಮನೆ ಕೇತು, ಅದು ಚೆನ್ನಾಗಿಲ್ಲ. ಏನಪ್ಪ ಪಾಸಿಟಿವ್ ಅಂತಂದರೆ ಶುಕ್ರ ಸೂಪರು, ಸೂರ್ಯ ಸೂಪರು, ಎರಡು ಗ್ರಹನೂ ಅದ್ಭುತವಾಗಿದೆ. ಸಾಕು, ಎರಡು ಗ್ರಹದಿಂದ ಈ ತಿಂಗಳು ಆರಾಮಾಗಿ ಹೋಗ್ಬಿಡುತ್ತೆ. ಏನು ಚಿಂತೆ ಮಾಡಬೇಡಿ, ಯಾರಿಗೂ ಮಾತು ಕೊಡಬೇಡಿ, ಮಾತು ಕೊಟ್ಟು ಲಾಕ್ ಆಗಬೇಡಿ, ಸಿಕ್ಕಾಕೊಂಬೇಡಿ. ಅದು ತುಂಬ ಇಂಪಾರ್ಟೆಂಟು. ಹುಷಾರಾಗಿದ್ದು ಭಗವಂತನ ಆಶೀರ್ವಾದ ಪಡ್ಕೊಳ್ಳಿ. ಶನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಜನ್ಮ ಶನಿ ಪ್ರಭಾವ ಇನ್ನೇನು ಮುಗಿತಾ ಇದೆ, ಶನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ತಿಂಗಳು ಒಂದ್ಸಲ ವಾರ ವಾರ ಹೋಗ್ತಾ ಇರತಕ್ಕಂಥದ್ದು, ಎಳ್ಳು ದೀಪ ಹಚ್ಚೋದು, ಎಳ್ಳೆಣ್ಣೆ ಅಭಿಷೇಕ ಮಾಡುವಂಥದ್ದು, ಈ ಥರದ್ದು ಏನು ಬೇಕಾದ್ರೂ ಮಾಡಿ, ಒಟ್ಟಿನಲ್ಲಿ ಭಕ್ತಿಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ, ಖಂಡಿತ ಒಳ್ಳೆ ಫಲ ಕುಂಭರಾಶಿಯವರಿಗೆ ಈ ತಿಂಗಳು ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.